ಇವತ್ತಿನ ವಿಶೇಷವಾಗಿ ಕಲ್ಪವೃಕ್ಷ ಮಾನವಂಶೀಯ ಕಲ್ಪವೃಕ್ಷದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಾನವಂಶೀಯ ಕಲ್ಪವೃಕ್ಷ ಅಂತ ಹೇಳ್ತಾರೆ ಕಾಮಧೇನು ಕಲ್ಪವೃಕ್ಷ ಕಾಮಧೇನು ಕಲ್ಪವೃಕ್ಷ ಅಂದ್ರೆ ಬೇಡಿದ್ದನ್ನ ಕೊಡೋದು ಅದಕ್ಕಾಗಿ ಪ್ರತಿಯೊಂದು ವೃಕ್ಷಕ್ಕೆ ಏನಿರುತ್ತೆ ನೋಡ್ರಿ ಇವತ್ತ ಬೀಜ ಇರ್ತದೆ ಪ್ರತಿಯೊಂದು ಬೀಜ ಜಡ ಇರ್ತತಿ ಆದ್ರೆ ಮಾನವಂಶ ವೃಕ್ಷದ ಬೀಜ ರೂಪ ಚೈತನ್ಯವಾಗಿದ್ದಾನೆ ಪರಮಾತ್ಮ ಚೈತನ್ಯವಾಗಿದ್ದಾನೆ ಪ್ರತಿಯೊಂದು ವೃಕ್ಷದ ಬೀಜವನ್ನ ಭೂಮಿ ಮೇಲೆ ಹಾಕ್ತೀವಿ ಕೆಳಗೆ ಹಾಕ್ತಿವಿ ಭೂಮಿ ಕೆಳಗೆ ಅದು ಒಂದು ಕಾಂಡ ಎರಡು ಎಲೆಗಳೇನಾಗ್ತಾರೆ ಬಿಟ್ಕೊಳ್ತಾವ ನಂತರ ಬರ್ಬರ್ತಾ ಬರ್ಬರ್ತಾ ಏನಾಗ್ತತ್ರಿ ದೊಡ್ಡ ಅದೇ ರೀತಿಯಾಗಿ ಮಾನವಂಶ ಸೃಷ್ಟಿಯ ವೃಕ್ಷದ ಬೀಜ ರೂಪ ಯಾರು ಅಂದ್ರೆ ಪರಮಾತ್ಮ ಪರಮಾತ್ಮ ಹೆಂಗಿದ್ದಾರೆ ಅಂತಂದ್ರೆ ಚೈತನ್ಯದ ಅವರು ಮಾತಾಡ್ತಾರೆ ನಾವ್ ಹೆಂಗ್ ಮಾತಾಡ್ತೀವಿ ಅವರು ಮಾತಾಡ್ತಾರ ಬಟ್ ಅವ್ರಿಗೆ ಏನಿಲ್ರಿ ಶರೀರ ಇಲ್ಲ ಆಧಾರ ತೆಗೆದುಕೊಂಡ ಶರೀರ ಇಲ್ಲದಿದ್ರು ಕೂಡ ಆಧಾರವಾಗಿ ತೆಗೆದುಕೊಂಡು ತನ್ನ ಕಾರ್ಯವನ್ನು ಪರಮಾತ್ಮ ಮಾಡ್ತಾನೆ ಅದಕ್ಕೆ ಶಾಸ್ತ್ರದಲ್ಲಿ ಇದೆ ಬ್ರಹ್ಮನ ಮುಖಾಂತರ ಸ್ವಯಂ ಭಗವಾನ್ ಹೊಸ ಸೃಷ್ಟಿಯನ್ನ ರಚನೆ ಮಾಡಿದ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತಾರೆ ಅಂದ್ರೆ ಬ್ರಹ್ಮನ ಮುಖಾಂತರನೇ ಪರಮಾತ್ಮ ತನ್ನ ಕಾರ್ಯವನ್ನ ಮಾಡಿದ್ರು ಇವತ್ತು ನೋಡ್ರಿ ಪ್ರತಿಯೊಂದು ಇವತ್ತು ವರ್ತಮಾನ ಸಮಯದೊಳಗ ಎಲ್ಲಾ ಧರ್ಮಗಳು ಧರ್ಮ ಸ್ಥಾಪಕರು ಧರ್ಮಾತ್ಮರದ ಎಲ್ಲ ಹೆಸರು ಹೇಳ್ತಾರ ಯಾವ ಯಾವ ಧರ್ಮ ಯಾವ ಸ್ಥಾಪನೆ ಐತೆ ಅಂದ್ರೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಯಾವ್ಯಾವ ಧರ್ಮದ ಗುರುಗಳನ್ನ ಹೇಳ್ತಾರೆ ಧರ್ಮ ಸ್ಥಾಪಕರ ಹೆಸರು ಹೇಳ್ತಾರೆ ಎಷ್ಟನೇ ಇಸ್ವಿಯೊಳಗೆ ಸ್ಥಾಪನೆ ಆಯ್ತು ಅದನ್ನು ಕೂಡ ಹೇಳ್ತಾರೆ ಸೊ ಇನ್ನೊಂದು ವಂಡರ್ಫುಲ್ ವಿಷಯ ಏನಂತಂದ್ರ ನಿಮ್ ಧರ್ಮ ಯಾವ್ದಂದ್ರೆ ನಾವು ಹಿಂದೂ ಧರ್ಮ ಅಂತ ಹೇಳ್ತೀವಿ ಹೌದೇನ್ರಿ ಆದ್ರೆ ನಮ್ ಹಿಂದೂ ಧರ್ಮದ ಸ್ಥಾಪಕರು ಯಾರು ಅಂತ ಕೇಳಿದ್ರ ಇಲ್ಲ ಇಲ್ಲ ಅಹಮದಾಬಾದ್ ನೊಳಗ ಸ್ವಾಮಿನಾರಾಯಣ ಟೆಂಪಲ್ ಐತ್ರಿ ಫೇಮಸ್ ಟೆಂಪಲ್ ಆ ಟೆಂಪಲ್ ದೊಳಗ ಎಲ್ಲಾ ಧರ್ಮ ಸ್ಥಾಪಕರದು ಎಷ್ಟನೇ ಇಸ್ವಿಯೊಳಗೆ ಬಂದ್ರು ಅನ್ನೋದು ಎಲ್ಲಾ ಬರ್ದಾರ್ರಿ ಆದ್ರೆ ಹಿಂದೂ ಧರ್ಮದ ಸ್ಥಾಪಕರು ಯಾರನ್ನೋ ಆ ಕಾಲಂ ಡ್ಯಾಶ್ ಇಟ್ಬಿಟ್ಟಾರೆ ಆದ್ರೆ ವಾಸ್ತವಿಕವಾಗಿ ನಾವು ಹಿಂದೂಗಳಲ್ರಿ ನಾವು ಆದಿ ಸನಾತನ ದೇವಿ ದೇವತಾ ಸಂಪ್ರದಾಯದ ನಾವೆಲ್ಲ ಅದಕ್ಕೆ ಪ್ರತಿಯೊಬ್ಬರ ಮನೆಯೊಳಗೂ ದೇವತಾ ಫೋಟೋ ಅದ ನೋಡ್ರಿ ಇವತ್ತು ನಮ್ ಮನೆಯೊಳಗೆ ಇಲ್ಲ ಅನ್ನಂಗಿಲ್ಲ ಯಾರ ಮನೆಯಾಗಿಲ್ರಿ ಇವತ್ತು ನಿಮ್ನೆ ಎಲ್ಲರ ಮನೆಯೊಳಗೆ ದೇವಿ ಫೋಟೋ ಕಮ್ ಸೆ ಕಮ್ ಬಾಳ ಇಲ್ಲ ಒಂದ್ ಫೋಟೋರ ಗ್ಯಾರಂಟಿ ಐತೆ ಯಾಕಂತಂದ್ರೆ ನಾವು ದೇವತಾ ವಂಶದವರು ಸನಾತನ ಸಂಪ್ರದಾಯದವರು ಆದಿ ಸನಾತನ ದೇವಿ ದೇವತಾ ಸಂಪ್ರದಾಯದವರು ಹಿಂದೂ ಧರ್ಮ ಅಂತ ಯಾಕೆ ಬಂತು ಅಂದ್ರೆ ಸಿಂಧೂ ದಡದಲ್ಲಿ ವಾಸ ಮಾಡಿದವರಿಗೆ ಹಿಂದೂಗಳು ಅಂತ ಹೇಳಿದ್ರು ಇನ್ನೊಂದು ಗುಣದಿಂದ ಶಕ್ತಿಯಿಂದ ಹಿಂದುಳಿದ ಕಾರಣ ಹಿಂದೂಗಳು ಅಂತ ಹೇಳಿದ್ರು ಆದ್ರೆ ವಾಸ್ತವಿಕವಾಗಿ ಧರ್ಮ ನಮ್ದು ದೇವತಾ ಧರ್ಮ ದೇವತಾ ಧರ್ಮ ಅಂತ ಯಾಕೆ ಅನ್ನಂಗಿಲ್ಲ ಅಂತಂದ್ರೆ ನಮ್ಮಲ್ಲಿ ದೇವತಾ ಇರ್ತಕ್ಕ ದೇವದೇವ ಇರ್ತಕ್ಕಂತ ಗುಣ ಶಕ್ತಿಗಳು ನಮ್ಮಲ್ಲಿ ಇಲ್ಲ ಅದಕ್ಕೆ ತಮ್ಮದು ನಾವು ಯಾರು ದೇವತಾ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಅದಕ್ಕೆ ಇವತ್ತು ನೋಡ್ರಿ ಪ್ರತಿಯೊಂದು ವೃಕ್ಷ ಇವತ್ತ ಬೇರದಲ್ಲಿ ಇವತ್ತು ತಪಸ್ಸೆ ಮಾಡಕ್ ಹೌದಿಲ್ರಿ ಬ್ರಹ್ಮ ಮಮ್ಮ ದಾದಿ ದೀದಿ ದ್ವಾಪರ ಯುಗದ ಅಥವಾ ದ್ವಾಪರ ಯುಗದ ಋಷಿ ಮುನಿಗಳಾಗ್ಲಿ ಅಥವಾ ದ್ವಾಪರ ಯುಗದ ರಾಜರಾಗ್ಲಿ ಅವರೆಲ್ಲ ಏನ್ ಮಾಡ್ತಿದ್ರ ಅಂದ್ರ ತಮ್ಮ ರಾಜ ದರ್ಬಾರವನ್ನ ತ್ಯಾಗ ಮಾಡಿ ತಪಸ್ ಮಾಡ್ಯ ಅನೇಕರು ಬಸವನವರ ಕಾಲದೊಳಗ ಅನೇಕ ರಾಜರು ಕೂಡ ತಮ್ಮ ರಾಜ ದರ್ಬಾರವನ್ನ ತ್ಯಾಗ ಮಾಡಿ ತಪಸ್ ಮಾಡ್ಯಾನ ನಾವೆಲ್ಲ ತಪಸ್ ಮಾಡ್ದಕ್ಕಂದ್ರ ರಾಜ್ಯ ಪದವಿಗಾಗಿ ನಾವು ತಪಸ್ ಮಾಡ್ತೀವಿ ಇಷ್ಟೆಲ್ಲ ಜ್ಞಾನ ಕೇಳೋದು ಧ್ಯಾನ ಮಾಡುದು ತಪಸ್ ಮಾಡುದು ಈ ಭಗವಂತನ ಜ್ಞಾನ ಕೇಳುದು ದೈವಿ ಗುಣ ಧಾರಣೆ ಮಾಡ್ಕೊಂಡಿರ್ತಂದ್ರ ರಾಜ್ಯ ಪದವಿಗಾಗಿ ಮತ್ತು ದ್ವಾಪರ ಯುಗದಲ್ಲಿ ಇರ್ತಕ್ಕಂತಹ ರಾಜ್ಯ ಪದವಿಯಲ್ಲಿ ಅಲ್ಲಿ ಯಾಕೆ ಅವರು ಕಲಿಯುಗದ ಒಂದು ರಾಜಧಾನಿಯನ್ನ ರಾಜ್ಯ ತ್ಯಾಗ ಮಾಡಿ ಇದಕ್ಕೆ ಕಾಡಿಗೆ ಹೋದ್ರು ಅವ್ರು ತಪಸ್ಸಿಗಂದ್ರ ಅವಾಗ ಅವ್ರ ಶಾಂತಿ ಸಮಾಧಾನ ಸುಖ ರಾಜ್ಯದೊಳಗ ಇರ್ಲಿಲ್ಲ ಆದ್ರೆ ನಾವು ಬಯಸುವಂತ ನಾವು ಹೋಗುವಂತ ಜಗತ್ತಿನೊಳಗೆ ಸುಖ ಶಾಂತಿ ಸಂಪತ್ತು ಎಲ್ಲನೂ ಐತಿ ಅದಕ್ಕಾಗಿ ನಾವು ತಪಸ್ ಮಾಡಿದ್ವಿ ನಾವೆಲ್ಲ ತಪಸ್ ಮಾಡಿದ್ರು ರಾಜ್ಯ ಪದವಿಗಾಗಿ ನಾವು ತಪಸ್ ಮಾಡಿದ್ವಿ ಅದಕ್ಕಾಗಿ ತಾವೆಲ್ಲ ಕೇಳ್ತೀವಿ ನೋಡ್ರಿ ಇವತ್ತ ಎಲ್ಲ ಗಿಡಕ್ಕ ನೀರ ಪ್ರತಿಯೊಂದು ಗಿಡಕ್ಕ ನೀರ್ ಹಾಕ್ಬೇಕಾದ್ರೆ ಏನಾಗ್ತಾರೆ ಹೇಳ್ರಿ ಬೇರೆಗೆ ಹಾಕ್ತಾರೆ ಬಡ್ಡಿಗೆನೆ ಹಾಕ್ತಾರೆ ಆ ಬಡ್ಡಿ ತಾಯಿ ಬೇರೆ ಏನ್ ಮಾಡ್ತಿದ್ರಿ ಎಲ್ಲ ಪ್ರತಿಯೊಂದು ಎಲೆ ಹೂವು ಕಾಯಿ ಎಲ್ಲ ತಲುಪಿಸ್ತಾರೆ ಅದೇ ರೀತಿ ನಾವೆಲ್ಲ ತಪಸ್ ಮಾಡಕತ್ತೀವಿ ಅದಕ್ಕೆ ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಇದು ವಿರಾಟ ರೂಪ ಇದು ವಿರಾಟ ರೂಪ ನೋಡ್ತೀವಿ ಬ್ರಾಹ್ಮಣ ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ ಬ್ರಾಹ್ಮಣ ದೇವತಾಯ ಅಂತ ಹೇಳ್ತಾರೆ ಅಂದ್ರೆ ಬ್ರಾಹ್ಮಣರೇ ಏನಾಗ್ತಾರೆ ದೇವತೆಗಳು ಆಗ್ತಾರೆ ನಾವೆಲ್ಲ ಬ್ರಾಹ್ಮಣ ಸೋ ದೇವತಾ ಇದಿವತ್ತು ನೋಡ್ರಿ ಪ್ರತಿಯೊಂದು ವೃಕ್ಷಕ್ಕ ಬೊಡ್ಡೆ ಒಂದೇ ಇರ್ತದೆ ಟೊಂಗೆ ರಂಗೆಗಳು ಬಹಳಷ್ಟು ಇರ್ತಾವ ಅಂದ್ರೆ ಇವಾಗ ಈ ವೃಕ್ಷಕ್ಕೂ ನೋಡ್ರಿ ಒಂದೇ ಬೊಡ್ಡೆ ತೋರಿಸ್ತಾರೆ ಒಂದೇ ಬೊಡ್ಡೆ ಇದ್ರಂತ ಏನು ಯಾವಾಗ ಸತ್ಯುಗ ತ್ರೇತ ಇವ ಇದ್ದಾಗ ಒಂದೇ ಕುಲ ಒಂದೇ ಭಾಷಾ ಒಂದೇ ಮತ ಒಂದೇ ಸಿಕ್ತು
ಎಲ್ಲವೂ ಒಂದೇ ಇತ್ತು ಅಂತ ಒಂದೇ ಕುಲ ಒಂದೇ ಭಾಷಾ ಒಂದೇ ಮತ ಒಂದೇ ಧರ್ಮ ಇತ್ತು ಯಾವಾಗಿತ್ತು ಸತ್ಯಯುಗ ತ್ರೇತಾದೊಳಗ ನಾವೆಲ್ಲ ತಪಸ್ ಮಾಡೋದು ರಾಜ್ಯ ಪದವಿಗಾಗಿ ಸತ್ಯಯುಗ ತ್ರೇತಾ ಮುಗಿದಂತರ ಹೆಂಗ ಕೊಂಬೆರೆಂಬರು ಆ ವೃಕ್ಷನ ಹೆಂಗ ದೊಡ್ಡದಾಗುತ್ತೆ ನೋಡಿ ಈ ಮನುಷ್ಯ ಸೃಷ್ಟಿ ವೃಕ್ಷನ ಕೂಡ ಏನಾಗ್ತದೆ ದೊಡ್ಡದಾಗುತ್ತೆ ಈ ಮನುಷ್ಯ ಸೃಷ್ಟಿ ದೊಡ್ಡದಾಗನತ್ಲೆ ಫಸ್ಟ್ ಇಬ್ರಾಹಿಂ ಬಂದ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದ ಇಸ್ಲಾಮಿಗಳು ಬಂದ್ರು ಬುದ್ಧ ಬಂದ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ ಬೌದ್ಧಿಸಂಗಳು ಬಂದ್ರು ಕ್ರೈಸ್ಟ್ ಬಂದ ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿದ ಕ್ರಿಶ್ಚಿಯನೈಸಿಗಳು ಬಂದ್ರು ಶಂಕರಾಚಾರ್ಯರು ಬಂದ್ರು ಸನ್ಯಾಸ ಧರ್ಮವನ್ನು ಸ್ಥಾಪನೆ ಮಾಡಿದ ಸನ್ಯಾಸಿಗಳು ಬಂದ್ರು ದ್ವಾಪರಯುಗದಲ್ಲಿ ಇನ್ನು ಕಲಿಯುಗದೊಳಗ ಸಂಘ ಸೊಸೈಟಿ ಮಠ ಪೂಜೆ ಗಿಡ ಪೂಜಾ ಮರ ಪೂಜಾ ಅದಕ್ಕೆ ಬಸವನವರು ಹೇಳಿದ್ರು ಗಿಡ ಕಂಡಲ್ಲಿ ಸುತ್ತುವ ರಯ್ಯ ನೀರು ಕಂಡಲ್ಲಿ ಮುಳುಗುವ ರಯ್ಯ ಬತ್ತುವ ಜಲ ಒಣಗುವ ಮರ ನಿಮ್ಮ ನೆತ್ತ ನರಿಯರು ಕೂಡಲ ಸಂಗಮ ದೇವ ಅಂತ ಹೇಳಿದ ಬಸವನ ಭಗವಂತ ನೀರ್ ಕಂಡಲ್ಲಿ ಮುಳುಗ್ತಾರ ಗಿಡ ಕಂಡಲ್ಲಿ ಸುತ್ತಾರ ಗಿಡನು ಒಣಗೋಕತಿ ಏನು ಬಳಿನೂ ಬತ್ತಿ ಹೋಗ್ತಾವ ಭಗವಂತ ನಿನ್ ಯಾವಾಗ ತಿಳ್ಕೊತಾರಪ್ಪ ಅಂತ ಹೇಳಿ ಪಂಚತತ್ವಗಳ ಪೂಜೆಯನ್ನ ಪ್ರಾರಂಭ ಮಾಡಿದೀವಿ ಎಲ್ಲಿ ಕಲಿಯುಗದೊಳಗ ಗಿಡ ಪೂಜೆ ಮರ ಪೂಜೆ ಸಾಧು ಸಂತರ ಪೂಜೆ ಮನುಷ್ಯರ ಪೂಜೆ ಸಂಘ ಸೊಸೈಟಿಗಳು ಏನಂದ್ರೆ ಬರ್ಬರ್ತಾ ಬರುತ್ತಾ ನೋಡ್ರಿ ಮೊದಲ ದೊಡ್ಡ ದೊಡ್ಡ ಇರುತ್ತಾರ ಟ್ವಂಗಿಗಳು ನಂತರ ಬರ್ಬರ್ತಾ ಸಣ್ಣ ಸಣ್ಣ ಇರ್ತಾರ ನೋಡ್ರಿ ಇವ ಸಣ್ಣ ಸಣ್ಣ ಮಠ ಪಂಥ ಸೊಸೈಟಿ ಸಂಘ ಇವೆಲ್ಲ ಕಲಿಯುಗದೊಳಗ ಪ್ರಾರಂಭ ಆಗುತ್ತೆ ಈ ನೋಡ್ರಿ ಯಾವಾಗ ಪ್ರಜಾಪಿತ ಬ್ರಹ್ಮ ಸೃಷ್ಟಿಯ ಒಂದು ಪೂರ್ವಜರು ನಾವು ಅದಕ್ಕೆ ಪೂರ್ವಜರ ಕೆಲಸ ಏನ್ರಿ ಹಿರಿಯರ ಕೆಲಸ ಏನ್ರಿ ಪ್ರೀತಿ ಕೊಡುದು ಸ್ನೇಹ ಕೊಡುದು ಎಲ್ಲರದು ನೋಡ್ಕೊಳ್ಳೋದು ಒಂದೇ ಇರುತ್ತೆ ಪೂರ್ವಜರು ಹಿರಿಯರ ಸೃಷ್ಟಿಯ ಆದಿಯಲ್ಲಿ ಅರ್ಥಾತ್ ಬೇರಿನ ರೂಪದಲ್ಲಿ ತಪಸ್ಸು ಮಾಡ್ತಾರೆ ಲಾಸ್ಟ್ ಪ್ರಜಾಪಿತ ಬ್ರಹ್ಮರವರೇ ಶ್ರೀಕೃಷ್ಣ ಆಗ್ತಾರೆ ಅದಕ್ಕೆ ಹೇಳ್ತಾರೆ ನೋಡ್ರಿ ಆಲದ ಎಲೆ ಮೇಲೆ ಶ್ರೀಕೃಷ್ಣ ಹೆಬ್ಬೆರಳನ್ನು ಚೀಪ್ತಾ ಬಂದ ಅಂತ ಹೇಳ್ತಾರೆ ಇದರ ಅರ್ಥ ಏನು ಶ್ರೀಕೃಷ್ಣ ಆಲದ ಎಲೆ ಮೇಲೆ ತೆಲುಕೋತ ಬರಕ್ ಸಾಧ್ಯ ಐತೇನು ವಿಚಾರ ಮಾಡುವಂತ ಮಾತು ವಾಸ್ತವಿಕವಾಗಿ ಅದರ ಅರ್ಥ ಏನು ಅಂತಂದ್ರೆ ಯಾವಾಗ ಇಡೀ ಜಗತ್ತು ನೀರಿನಿಂದ ಆವೃತವಾದಾಗ ಕೇವಲ ನಮ್ಮ ಭಾರತ ದೇಶ ಆಲದ ಎಲೆ ಆಕಾರವಾಗಿ ಕಾಣಿಸ್ತದ ಅಂತಹ ಭಾರತ ದೇಶದಲ್ಲಿ ಶ್ರೀಕೃಷ್ಣನ ಜನ್ಮ ಆಗ್ತದ ಅದಕ್ಕೆ ಬ್ರಹ್ಮನೇ ಏನಾಗ್ತಾರೆ ಕೃಷ್ಣ ಆಗ್ತಾರೆ ಬ್ರಹ್ಮರವರ ಆತ್ಮನೇ ಶ್ರೀಕೃಷ್ಣ ಆಗ್ತಾರೆ ಅದಕ್ಕೆ ಗೃಹಸ್ಥ ಇದು ಕಮಲು ತೋರ್ಷ ನೋಡಿ ಗೃಹಸ್ಥ ವ್ಯವಹಾರದಲ್ಲಿ ತಮ್ಮ ಪವಿತ್ರವಾದ ಜೀವನ ಮಾಡಿದ್ರು ಬ್ರಹ್ಮ ಬಾಬರವರೇ ಶ್ರೀಕೃಷ್ಣ ಆಗ್ತಾರೆ ಅದಕ್ಕೆ ಇವತ್ತು ಶ್ರೀಕೃಷ್ಣ ಅಂಬೆಗಾಲು ಊರಿದ್ದು ಆಲದೇಲಿ ಮೇಲೆ ಬಂದದ್ದು ಅಂದ್ರೆ ಭಾರತ ದೇಶದೊಳಗನೆ ಶ್ರೀಕೃಷ್ಣನ ಜನ್ಮ ಆಗ್ತದೆ ಇನ್ನು ಸ್ವಲ್ಪ ಸಮಯದಲ್ಲಿ ಶ್ರೀಕೃಷ್ಣನ ರಾಜಧಾನಿ ಸ್ಥಾಪನೆ ಆಗ್ತದ ಆ ಶ್ರೀಕೃಷ್ಣ ರಾಜಧಾನಿಯಲ್ಲಿ ಹೋಗೋರು ನಾವೆಲ್ಲರೂ ಅದಕ್ಕಾಗಿ ನಾವು ಪುರುಷಾರ್ಥ ಮಾಡೋದು ಈಗ ಅದಕ್ಕಾಗಿಯೇ ನಾವು ತಪಸ್ ಮಾಡೋದು ಅದಕ್ಕಾಗಿ ಇವತ್ತು ನೋಡಿ ಈ ಜಗತ್ ಹೆಂಗ್ ವಿನಾಶ ಆಗತ್ತಂದ್ರ ಅನೇಕ ಬಾಂಬ್ಸ್ ಮಿಸೈಲ್ಸ್ ಮುಖಾಂತರ ಜಗತ್ ನಾಶ ಆಗ್ತದ ಪ್ರಾಕೃತಿಕ ವಿಕೋಪದಿಂದ ಜಗತ್ ನಾಶ ಆಗ್ತದ ಹಿಂದೂ ಮುಸಲ್ಮಾನರು ಯುದ್ಧ ಹತ್ತದ ಇದು ಜಗತ್ತು ಅನೇಕ ಪ್ರಕಾರದ ಈ ಜಗತ್ ಏನಾಗತ್ರಿ ನಾಶ ಆಗ್ತದೆ ಅದಕ್ಕೆ ಸಣ್ಣವರಿಂದ ನಾವು ಒಂದ್ ಕತಿ ಕೇಳ್ತಿದ್ವಿ ಏನಂತ ಕರಿಬೇಕ ಬೆಳಿಬೇಕ ಹಿಂಗ ಇದ್ದು ಒಂದು ಅಜ್ಜಿ ಮನೆಯೊಳಗೆ ಬೆನ್ನಿ ಕದ್ಕೊಂಡ್ ಬಂದಿದ್ದು ನನಗಚ್ಚ ನನಗಚ್ಚ ಬಡದಾಡ್ತಿದ್ದು ಮಧ್ಯದಲ್ಲಿ ಕೋತಿ ಬಂದು ನಾ ಸರಿ ಹಂಚಿಕೊಡ್ತಂತ ಹೇಳಿ ಅದೇನ್ ಮಾಡ್ಬಿಡ್ತು ತಾನೇ ತಿಂದು ಬಿಡ್ತು ಇಬ್ಬರ ಜಗಳ ಮೂರನೇದವರಿಗೆ ಲಾಭ ಅಂತ ಹೇಳಿದ್ರು ವಾಸ್ತವಿಕವಾಗಿ ಇದರ ರಹಸ್ಯ ಏನದ ನಿಮಗೂ ನಾವೆಲ್ಲರೂ ಕೇಳಿಬಿಟ್ರಿ ಈ ಕತಿ ಇದರ ರಹಸ್ಯ ಏನಂತಂದ್ರ ಯುರೋಪವನ ವಾಸಿಗಳು ಅಮೆರಿಕದವರು ವಿದೇಶವರು ಏನ್ ಮಾಡ್ತಾರೆ ಭಾರತ ದೇಶ ನನಗ್ ಬೇಕು ನನಗ್ ಬೇಕು ಅಂತ ಬಡದಾಡಕತ್ತಾರ ಆ ಸ್ವರ್ಗಿಕ ಸ್ವರಾಜ್ಯದ ಬೆನ್ನೆ ನಾವೇನು ಕಚ್ಚಾಡ್ಲಾರ್ದ ಜಗಳ ಮಾಡ್ಲಾರ್ದ ಯುದ್ಧ ಮಾಡ್ಲಾರ್ದ ಆ ಸ್ವರ್ಗಿಕ ಸ್ವರಾಜ್ಯದ ಬೆನ್ನೆ ಸತಿಗೆ ರಾಜಧಾನಿ ನಮಗೆ ಸಿಗ್ತದ ವಿನ ಅದು ಬೇರೆದವ್ರ ಕೈಗಂತೂ ಹೋಗೋದಿಲ್ಲ ಅದಕ್ಕೆ ಪರಮಾತ್ಮ ಬಂದು ಶಿವಶಕ್ತಿಯರ ಮೂಲಕ ಭಾರತವನ್ನು ಸ್ವರ್ಗ ಮಾಡಕತ್ತಾರ ಅದಕ್ಕೆ ಭಾರತ್ ಮಾತಾ ಕಿ ಜಯ ಅಂತ ಹೇಳ್ತಾರೆ ಒಂದೇ ಮಾತ್ರಂ ಅಂತ ಹೇಳ್ತಾರೆ ಹಾ ಒಂದೇ ಪಿತೃ ಮಂದಿಲ್ರಿ ಏನಂದ್ರೆ ಒಂದೇ ಮಾತ್ರ ಹಾ ಬಲೋ ಭಾರತ್ ಮಾತಾ ಕಿ ಜಯ ಅಂದ್ರೆ ಕೇವಲ ಭಾರತ ಭೂಮಿಗಷ್ಟೇ ಅಲ್ಲ ನೀವೆಲ್ಲ ಚೈತನ್ಯ ಮಾತೆಯರಿಗೆ ಯಾರು ಭಾರತವನ್ನ ಸ್ವರ್ಗ ಮಾಡುವಂತಹ ಕಾರ್ಯದೊಳಗ ತನು ಮನ ಧನ ಸಮಯ ಸಂಕಲ್ಪ ತಮ್ಮ ಪವಿತ್ರತೆ ಶಕ್ತಿಯನ್ನ ಭಗವಂತನ ಕಾರ್ಯದಲ್ಲಿ ಅರ್ಪಣೆ ಮಾಡಿದ್ದಾರೋ ಅಂತಹ ಮಾತೃಶಕ್ತಿಗೆ ಭಗವಾನ್ ಏನ್ ಹೇಳ್ತಾನೆ ನಮಸ್ತೆ ಅಂತ ಮಾತೆಯರಿಗೆ ಜಯವಾಗಲಿ ಅಂತ ಅದಕ್ಕೆ ಒಂದ್ ಮಾತ್ರ ಒಂದೇ ಮಾತ್ರ ಮಾತೆಯರಿಗೆ ನಮಸ್ತೆ ನಮಸ್ಕಾರವನ್ನ ಸ್ವಯಂ ಭಗವಾನ್ ಹೇಳ್ತಾನೆ ಖುಷಿ ಯಾಕತ್ರಿ ಭಗವಾನ್ ಸ್ವತಃ ಭಗವಂತ ನಮಸ್ತೆ ಹೇಳ್ತಾನೆ ಮಾತೆಯರಿಗೆ ಅಂತಂದ್ರ ಖುಷಿ ಕಿ ಬಾತ್ ಏನ
ಅದಕ್ಕಾಗಿ ಅದಕ್ಕೆ ಶಿವಶಕ್ತಿ ಪಾಂಡವ ಸೇನಾ ಅಂತ ಹೇಳ್ತಾರೆ. ಶಿವ ಅಂದ್ರೆ ಪರಮಾತ್ಮ, ಪಾಂಡವರಂದ್ರೆ ಅಣ್ಣಂದಿರು, ಶಕ್ತಿ ಅಂದ್ರೆ ನೀವೆಲ್ಲರೂ ನಾವೆಲ್ಲರೂ ಅಕ್ಕಂದಿರು. ಅದಕ್ಕೆ ಶಿವಶಕ್ತಿ ಪಾಂಡವ ಸೇನಾ ಅಂತ. ಅದಕ್ಕೆ ನೋಡಿ ಯಜ್ಞ ಆರಂಭ ಆದದ್ದು ಕೂಡ ಮಹಿಳೆಯರಿಂದ ಮಾತೆಯರಿಂದ ಇದು ಪ್ರಾರಂಭ ಆಯ್ತ್ರಿ. ಯಜ್ಞದ ಹಿಸ್ಟ್ರಿ ನಾನು ನಿಮ್ಗೆ ನಾಳೆ ಹೇಳ್ತೀನಿ, ಅದು ಹೆಂಗ್ ಪ್ರಾರಂಭ ಆಯ್ತು ಅನ್ನೋದನ್ನ ಬಹಳ ದೊಡ್ಡ ಇತಿಹಾಸನೇ ಇದೆ. ಅದಕ್ಕೆ ಪರಮಾತ್ಮನ ಕಾರ್ಯ ಪ್ರಾರಂಭ ಆದದ್ದೇ ಮಹಿಳೆಯರಿಂದ ರೀ, ಮಾತೆಯರಿಂದ. ಅದು ಗೃಹಸ್ಥದೊಳಗಿರ್ತಕ್ಕಂತಹ ಸಂಸಾರದಲ್ಲಿರ್ತಕ್ಕಂತಹ ಮಾತೆಯರ ಮುಖಾಂತರ ಈ ಯಜ್ಞ ಪ್ರಾರಂಭ ಆಯ್ತ್ರಿ. ಬೆಳೆದದ್ದೇ ಮಾತೆಯರಿಂದ. ಅದಕ್ಕ ಅಕ್ಕಂದಿರ ಮುಖಾಂತರ ಭಗವಂತ ಅದಕ್ಕೆ ನೋಡ್ರಿ ದಾನ ಕಳಸ ಯಾರ ಕೈ ಕೊಟ್ಟಾರಿ? ಲಕ್ಷ್ಮೀ ಕೈ ಒಳಗ ಕೊಟ್ಟ. ಹನುಮಂತನ ಕೈ ಕೊಟ್ಟಾರೇನ್ರಿ? ಗಣೇಶನ ಕೈ ಕೊಟ್ಟಾರೇನು? ಇಲ್ಲ, ಲಕ್ಷ್ಮೀ ಕೈ ಒಳಗ ಕೊಟ್ಟಾರ. ಆ ಚೈತನ್ಯ ಲಕ್ಷ್ಮಿಗಳ ಯಾರು? ನೀವರೇ. ಅದಕ್ಕೆ ಭಗವಂತ ಬಂದು ಮಾತೆಯರ್ನಲ್ಲ ಧ್ಯಾನದ ಕಳಸ ಕೊಟ್ಟಾರ. ಹೊತ್ಕೋತಿರೋ ನೀ ಇಡ್ತಿರೋ ಕೆಳಗ ಏನ್ ಮಾಡ್ತೀರಿ? ದೊಡ್ಡದೇವ್ರ ಮಂಗಳಾಪುರು ಬಾಕಿದವರು ಭಗವಂತ ಬಂದು ಜ್ಞಾನದ ಕಳಸ ತಗೊಂಡ ಜವಾಬ್ದಾರಿ ಕಳಸ ಜ್ಞಾನದ ಕಳಸ. ಆದ್ರೆ ಭಗವಂತ ಹೊರಾಕ ಇಟ್ಟ ನಿಮ್ಗೆ ಇಟ್ಟ ಇಟ್ಟ ಈ ಜವಾಬ್ದಾರಿ ಇದೆ. ತಗೊಳ್ತಿರಲ್ಲ ಏನಿಲ್ಲ ಬ್ಯಾಸರಾಕತೆ ಅಂತೀರ? ಕೆಳಗಿಳ್ತಿರ್ತೀರ? ಜವಾಬ್ದಾರಿನ ತಗೊಳ್ಳೇಬೇಕು. ನಾವು ಪರಿವರ್ತನೆ ಆಗಿ ಅನೇಕ ಆತ್ಮಗಳನ್ನ ಪರಿವರ್ತನೆ ಮಾಡಲೇಬೇಕು. ಅದಕ್ಕಾಗಿ ಒಬ್ಬ ಮಹಿಳೆ ಪರಿವರ್ತನೆ ಆದಂದ್ರ ಎಲ್ಲರನ್ನು ಪರಿವರ್ತನೆ ಮಾಡುವಂತ ಶಕ್ತಿ ಅವರಲ್ಲಿ. ಫಸ್ಟ್ ನೋಡ್ರಿ, ಮೊದಲು ತಾ ಪರಿವರ್ತನೆ ಹಾಕೊಳ್ಳ, ತನ್ನ ಮನೆ ಪರಿವರ್ತನೆ ಮಾಡ್ತಾಳ, ಓಣೆ ಅನ್ನೋರ್ನ ಊರ ಅನ್ನೋರ್ಗೆ ಪರಿವರ್ತನೆ ಮಾಡುವಂತ ಶಕ್ತಿ ಮಹಿಳೆಯರಲ್ಲಿ, ಮಾತೆಯರಲ್ಲಿ ಅದ. ಅದಕ್ಕೆ ನೀವು ಜಗನ್ ಮಾತೆಯರು, ಅದಕ್ಕೆ ಭಗವಂತ ಸಲಾಮ ಮಾತೆಯರು. ಅದಕ್ಕೆ ಶಿವಶಕ್ತಿ ಪಾಂಡವ ಸೇನಾ ಯಜ್ಞದ ಆರಂಭದಲ್ಲಿ ಮೂರು ಇದ್ದಾರೆ, ಅಣ್ಣದಿರ್ತಾರ, ಅಕ್ಕದಿರ್ತಾರ, ಭಗವಾನ್ ಇದ್ದಾರೆ. ಅದಕ್ಕೆ ಈ ಕಾರ್ಯ ಪ್ರತಿಯೊಂದು ಏನಾಗ್ತದೆ? ಸಕ್ಸಸ್ಫುಲ್ ಆಗ್ತದೆ. ಮತ್ತ ಪರಮಾತ್ಮನ ಕಾರ್ಯ, ಶ್ರೀಕೃಷ್ಣ ಪರಮಾತ್ಮ ಅಲ್ರಿ, ಶ್ರೀಕೃಷ್ಣ ದೇವಾತ್ಮ. ಶ್ರೀಕೃಷ್ಣ ನಂಬರ್ ಒನ್ ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ. ಶ್ರೀಕೃಷ್ಣ ಏನೇನೋ ನಿಂದನೆಗಳು ಅಪವಾದಗಳು ಬರ್ಬಿಟ್ರಿ. 16108 ಮೂಡಿಸ್ಕೊಂಡಾಗ ಸೀರಿ ಕದ್ದ, ಬೆಣ್ಣಿ ಕದ್ದ, ದನ ಕಾಯ್ದ, ದನ ಕಾಯ ಕಟ್ಟಬಿಡುವುದೇನವ, ಸೀರಿ ಕದೆ ಕಾಮಕ್ಕೇನು ಅಂತ ವಿಚಾರ ಮಾಡಿದಾಗ ಹಂಗಿರ್ಲಿಲ್ಲ ಶ್ರೀಕೃಷ್ಣ. ಶ್ರೀಕೃಷ್ಣ ಸತ್ಯಯುಗದ ಮೊದಲಿನ ರಾಜಕುಮಾರ, ಮರ್ಯಾದಾ ಪುರುಷೋತ್ತಮ, ಅಹಿಂಸಾ ಪರಮೋಧನ. ಯಾರಿಗೆ ಹಿಂಸ ಮಾಡಿದ್ರೆ ಶ್ರೀಕೃಷ್ಣ? ಶ್ರೀಕೃಷ್ಣ ತಂದೆ ತಾಯಿಯಿಂದ ಜನ್ಮವನ್ನ ಪಡೆದನು, ತಂದೆ ತಾಯಿಯಿಂದ ಪಾಲನೆ ಪಡೆದನು, ಗುರುವಿನಿಂದ ಶಿಕ್ಷಣ ಪಡೆದನು. ಶ್ರೀಕೃಷ್ಣನ ಜನ್ಮ ಹೆಂಗಾಯ್ತ? ಸತ್ಯ ಗೀತಾ ಜ್ಞಾನದಿಂದಲೇ. ಅದಕ್ಕೆ ಭಗವದ್ಗೀತೆದೊಳಗೆ ಶ್ರೀಕೃಷ್ಣ ಹೆಸರು ಹಾಕ್ಬಿಟ್ರು, ಶಿವ ಪರಮಾತ್ಮನ ಹೆಸರು ಹಾಕೋ ಬದಲಾಗಿ ಶ್ರೀಕೃಷ್ಣನ ಹೆಸರು ಹಾಕಿದ್ರು. ಅಂದ್ರೆ ಅಪ್ಪನ ಬದಲಾಗಿ ಮಗನ ಹೆಸರು ಹಾಕಿಬಿಟ್ರು, ಅದೇ ತಪ್ಪಾಗ್ಬಿಟ್ಟು. ಅದಕ್ಕೆ ಗೀತೆಯ ಭಗವಂತ ಸತ್ಯ ಗೀತಾ ಜ್ಞಾನ ಯಾರು? ಸ್ವಯಂ ಭಗವಾನ್ ಹೇಳ್ತಾರೆ. ಆ ಸತ್ಯ ಪರಮಾತ್ಮ ಧ್ಯಾನ ಕೇಳಿದಾಗ ಶ್ರೀಕೃಷ್ಣನ ಜನ್ಮ. ಆ ಸತ್ಯ ಅಂತ ಶ್ರೀಕೃಷ್ಣ ಪದವಿ ಎಂತ ವಿದ್ಯೆ ಓದಿರ್ಬೇಕು ವಿಚಾರ ಮಾಡುತ್ತಿರ್ಲಿ. ಈಗ ಒಂದು ಲೌಕಿಕ ಧರ್ಮವನ್ನ ಡಿಗ್ರಿ ಪಡಿಬೇಕಂದ್ರೆ, ಪದವಿ ಪಡಿಬೇಕಂದ್ರ ಆ ಶಿಕ್ಷಣ ಓದಿದಾಗ ಅಥವಾ ಸ್ಟಡಿ ಮಾಡಿದಾಗ ಪದವಿ ಸಿಗ್ತದ್ರಿ. ಹಂಗ ಶ್ರೀಕೃಷ್ಣನು ಕೂಡ ಅಂತ ಪದವಿ ಪಡಿಬೇಕಾದ್ರೆ, ಶ್ರೀಕೃಷ್ಣ ಬಾಯ್ ಬರ್ತ್ ರಾಜಕುಮಾರ ಆಗ್ಬೇಕಾದ್ರೆ ಅಂತ ವಿದ್ಯೆ ಓದಿರ್ಬೇಕಲ್ಲ. ಸ್ವಯಂ ಭಗವಾನ್ ಪರಮಾತ್ಮ ಓದಿಸ್ತಕ್ಕಂತ ವಿದ್ಯೆಯನ್ನ ಓದಿದಾಗ ಅಂತ ಪವಿತ್ರ ಶ್ರೀಕೃಷ್ಣ ಜನ್ಮ ಆಗ್ತದ. ಕೃಷ್ಣನ ಹೆಸರು ಯಾಕೆ ಹಾಕಿದ್ರು ಅಂತಂದ್ರೆ, ಬ್ರಹ್ಮ ಬಾಬರ್ ಅವ್ರು, ಯಾಕಂದ್ರ ಮನುಷ್ಯರ ತನುವಿನಲ್ಲಿ ಭಗವಂತ ಬಂದು ಹೇಳ್ಬೇಕಾಕತ್ರಿ. ಭಗವಂತ ಪರಮಾತ್ಮ ಬ್ರಹ್ಮನ ತನುವಿನಲ್ಲಿನೇ, ಅಕಸ್ಮಾತ್ ಶ್ರೀಕೃಷ್ಣ ತನುವಿನೊಳಗೆ ಬಂದಿದ್ದಂದ್ರ ಜಗನ ಸಾಲ್ತಿದ್ದಿರ್ಲಿ. ಸಾಧಾರಣ ವೃದ್ಧ ಮಾನವನ ತನುವಿನೊಳಗೆ ಭಗವಂತ ಬಂದು ಸತ್ಯ ಗೀತಾ ಜ್ಞಾನವನ್ನು ಉಪದೇಶ ಮಾಡಕತ್ತಾರ. ಅದಕ್ಕೆ ಭಗವದ್ಗೀತೆಯಲ್ಲಿ ಬರ್ತದೆ, ಹೇ ಅರ್ಜುನ, ಒಂದು ಶ್ಲೋಕ ಬರ್ತದ ನೋಡ್ರಿ, ನಾನು ಮನುಷ್ಯ ಸೃಷ್ಟಿಯ ಬೀಜ ರೂಪ ನಾನಾಗಿದ್ದೀನಿ, ಉಲ್ಟಾ ವೃಕ್ಷದ ಮನುಷ್ಯ ಸೃಷ್ಟಿಯ ಬೀಜ ರೂಪ ನಾನಾಗಿದ್ದೀನಿ, ನಾ ಯಾರಿದ್ದೀನಿ, ನಾ ಹೇಗಿದ್ದೀನಿ ಅನ್ನೋ ತಿಳ್ಕೊಳ್ಳೋರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಅಂತ ಈ ಮಾತು ನೈತೆ. ಮತ್ ಇನ್ನೊಂದು ಮಾತು ಬರ್ತದೆ ಭಗವದ್ಗೀತೆಯಲ್ಲಿ, ನಾನು ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಬಂದಿರುವ ಕಾರಣ ನನ್ನನ್ನು ಯಾರೂ ತಿಳಿಯಲರಿಯರು. ಒಬ್ಬ ವೃದ್ಧ ಮಾನವ ಅಂದ್ರೆ ಪ್ರಜಾಪಿತ ಬ್ರಹ್ಮ ಭಗವನ್ ನೋಡ್ತೀರಿ, ಇವರೇ ಮುಂದ ಭವಿಷ್ಯ ಮಾಡಿ ಸ್ವರೂಪನೇ ವಿಷ್ಣು. ಅದಕ್ಕಾಗಿ ಬ್ರಹ್ಮಾರೇ ಮೊದಲು ಭವಿಷ್ಯದಲ್ಲಿ ಏನಾಗ್ತಾರೆ? ಶ್ರೀಕೃಷ್ಣ ಆಗ್ತಾರೆ. ಖುಷಿ ಆಗತ್ರಿ? ಯಾರು ಶ್ರೀಕೃಷ್ಣ ಆಗ್ತಾರೆ ಅವರ ತನುವಿನಲ್ಲಿ ಪರಮಾತ್ಮ ಬಂದು ನಮ್ಗೆ ಜ್ಞಾನೋಪದೇಶ ಮಾಡಿದ ಕಾರಣ ಭಗವದ್ಗೀತೆಯಲ್ಲಿ ಏನ್ ಮಾಡಿದ್ರು? ಕೃಷ್ಣ ಭಗವಾನ ವಾಚ ಅಂತ ಹಾಕಿದ್ರು. ಮತ್ತೆ ಕೃಷ್ಣ ವಾಚ ಆ ಕೃಷ್ಣದ ಹಾಕ್ಯಾರ, ಮತ್ತೇನ್ ಮಾಡಿದ್ರು? ಭಗವಾನ ವಾಚ ಅಂತ ಹಾಕ್ಯಾರ. ಅಂದ್ರೆ ಭಗವಂತ ಹೇಳಿದ್ರಿ,
ಶ್ರೀಕೃಷ್ಣನ ಹತ್ರ ಅಷ್ಟು ಜ್ಞಾನ ಇರಕ್ಕೆ ಸಣ್ಣ ಮಗುನ ಹತ್ರ ಜ್ಞಾನ ಇರಕ್ಕೆ ಸಾಧ್ಯತೆ ಏನ್ರಿ? ಶ್ರೀಕೃಷ್ಣನು ಅಷ್ಟ ಅವ ಅಷ್ಟ ಗಂಧ ಕೆಲಸನೂ ಮಾಡಿಲ್ಲ, ಧನನು ಕೈದಿಲ್ಲ, 16,000 ಗೋಪಿಕಾ ಸ್ತ್ರೀಯರನ್ನು ಓಡಿಸ್ಕೊಂಡೋಗಿಲ್ಲ, ಸಿರಿನೂ ಕದ್ದಿಲ್ಲ, ಬೆನ್ನಿನೂ ಕದ್ದಿಲ್ಲ, ಅವ್ ಏನು ಮಾಡಿಲ್ಲ ಅಂತ ಕೆಲಸ. ಅಕಸ್ಮಾತ್ ಮಾಡಿದ್ದೆ ಆದ್ರೆ ಅವನು ಮಂದಿರ ಕಟ್ಟಿಸಿ ಪೂಜಾ ಮಾಡಿ ಯಾರು ಮಾಡ್ತಿದ್ದಿಲ್ಲ ಅಂತ ಕೆಲಸ ಅವ್ ಮಾಡೇ ಇಲ್ಲ. ಶ್ರೀಕೃಷ್ಣ ನಂಬರ್ ಒನ್ ಮರ್ಯಾದ ಪುರುಷೋತ್ತಮ ನೋಡ್ರಿ. ಅದಕ್ಕೆ ಅಂದ್ರೆ ಒಂದ್ ಬೀಜ ಹಾಕಿದ ತಕ್ಷಣ ಎರಡು ಎಲೆಗಳು ಬರ್ತಾವತ್ತೆ. ಅದೇ ಫಸ್ಟ್ ಸ್ವಯಂ ಪರಮಾತ್ಮನಿಂದ ಸೃಷ್ಟಿ ಆದದ್ದು ಫಸ್ಟ್ ರಾಧಾ ಕೃಷ್ಣ, ಅವರೇ ಇಬ್ರು ಜನ್ಮ ಪಡಿತಾರ. ಅವ್ರು ಯಾವಾಗ ಇಬ್ರು ದೊಡ್ಡವ್ರು ಆಗ್ತಾರ ನೋಡ್ರಿ, ಹೆಸರು ಚೇಂಜ್ ಆಗತ್ರಿ. ಕೃಷ್ಣ ಇದ್ದಂತವ ಏನಾಗ್ತಾನಂದ್ರ ನಾರಾಯಣ ಆಗ್ತಾನ್ರಿ, ಮತ್ತ ರಾಧಾ ಇದ್ದಂತಕ್ಕ ಏನಾಗ್ತಾನ್ರಿ ಲಕ್ಷ್ಮಿ ಆಗ್ತಾನ. 25 ವರ್ಷ ಆಗತ್ತೆ ಅವ್ರದ್ದು ವಿವಾಹ ಆಗ್ತದ, ಸ್ವಯಂವರ ಆಗ್ತೈತ್ರಿ. ಸ್ವಯಂವರ ಆದ ನಂತರ ರಾಧಾ ಕೃಷ್ಣ ಹೋಗಿ ಲಕ್ಷ್ಮಿ ನಾರಾಯಣ. ಅವಾಗ ಈ ಸೃಷ್ಟಿ ಮ್ಯಾಲ 1-1-1 ಒಂದೇ ತಾರೀಕು ಒಂದೇ ತಿಂಗಳು ಒಂದನೇ ಇಸ್ವಿ, ಅವಾಗಲೇ ಸುಂದರವಾದ ಜಗತ್ತು ಈ ಭೂಮಿ ಮೇಲೆ, ಶ್ರೀಕೃಷ್ಣ ರಾಜ್ಯ ಸತ್ಯಗೆ ರಾಜ್ಯ ಈ ಭೂಮಿ ಮೇಲೆ ಬರೋದೈತಿ. ಮತ್ತೆ ನಾವು ಕೇಳ್ತಾ ಇದ್ದೀವಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಿದ್ದ ಅಂತೇಳಿ ನೋಡ್ರಿ. ಮತ್ತೇನ್ ಹೇಳ್ತಿದ್ರು, ಬಡಿ ಬಡಿ ಅಂತ ಹೇಳಕ್ ಕಲಿಸ್ತಿದ್ದ. ಈ ಉದಾಹರಣೆ ನಿಮ್ ಮಕ್ಳು ಈ ಪ್ರಧಾನ ತಿಳ್ಕೊಡ್ರಿ, ನಿಮ್ ಮಕ್ಳು ಪರಸ್ಪರ ಹೊಡೆದಾಡ್ರಿ ಹೊಡೆದಾಡ್ರಿ ಅಂತ ಹೇಳ್ತೀರೇನ್ ನೀವು? ಪ್ರೀತಿಯಿಂದ ಏನಂತ ಹೇಳ್ತೀವಿ, ಹೊಡೆದಾಡ್ರಿ ಹೊಡೆದಾಡ್ರಿ. ಬರೀ ಕೇವಲ ಇಬ್ಬರ ಮಕ್ಳ ತಾಯಿ ನೀವು ಇದ್ದೀರಿ, ಹೊಡಿರಿ ಬಡೀರಿ ಅಂತ ಹೇಳಂಗಿಲ್ಲ ನೀವು ಪರಸ್ಪರ ಪ್ರೀತಿಯಿಂದ. ಶ್ರೀಕೃಷ್ಣ ಹೊಡಿರಿ ಬಡೀರಿ ಅಂತ ಹೆಂಗ ಸಾಧ್ಯ? ವಾಸ್ತವಿಕವಾಗಿ ಪರಮಾತ್ಮ ಯಾರು? ಶ್ರೀಕೃಷ್ಣ ಆದ್ರೆ ಬ್ರಹ್ಮಾನವರ ಮುಖಾಂತರ ಪರಮಾತ್ಮ ನಮ್ಗೆ ಹೇಳ್ತಾರೆ ಏನಂತ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಮೇಲೆ ವಿಜಯ ಬಂದ್ರಿ, ಇವನ ಹೊಡೆದೋಡಿಸ್ರಿ ಅಂತ ಭಗವಂತ ಹೇಳ್ತಾನೆ ನಮಗೆ. ಇವ್ರ ಮೇಲೆ ನೀವು ವಿಜಯ ಬಂದ್ರಿ ಅಂತ ಭಗವಂತ ನಮಗ ಬ್ರಹ್ಮಾನವರ ಮುಖಾಂತರ ಪರಮಾತ್ಮ ಶಿವನೇ ನಮಗೆ ಏನ್ ಮಾಡ್ತಾರ ಉಪದೇಶ ಮಾಡಾಕತ್ತಾರ. ಮಕ್ಕಳ ವಿಕಾರಗಳ ಮೇಲೆ ನೀವು ವಿಜಯ ಬಂದ್ರಿ, ಯಾಕಂದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷ್ಯಾ ದ್ವೇಷ ಏನ್ ಮಾಡ್ತಾರ ಇವ್ರು ನಮ್ಮನ್ನೇ ನಾಶ ಮಾಡ್ತಾವ. ಇವ್ರು ಯುವತ್ರ ಮೇಲೆ ವಿಜಯ ಬಂದ್ರಿ, ಯುವತ್ರ ಮೇಲೆ ವಿಜಯ ಇವ್ರ ಜೊತೆ ಯುದ್ಧ ಮಾಡಿರ ಭಗವಂತ ನಮಗ ಕಲಿಸಿಕೊಡ್ತಾನೆ. ಯುವತ್ರ ಮೇಲೆ ಅವನ ವಿಜಯ ಬಂದಿರ್ತೀವಿ, ಅವನ ಶ್ರೇಷ್ಠವಾದ ಪದವಿಯನ್ನು ಪಡಿತೀವಿ. ಮತ್ತೆ ನಾವು ಕೇಳ್ತೀವಿ, ಶ್ರೀಕೃಷ್ಣ ಅರ್ಜುನನ ಸಾರಥಿಯಾದ ಅಂತೇಳಿ. ಪಂಚ ಕುದುರೆಗಳ ಸಾರಥಿಯಾದ ಅಂತ, ರಥ ಅಂದ್ರೆ ಈ ಶರೀರ, ಬ್ರಹ್ಮಾರವರ ಶರೀರ ಎಂಬತಕ್ಕಂತ ಒಂದು ರಥ. ಪಂಚ ಇಂದ್ರಿಗಳು, ಈಗ ಕಣ್ಣ ಕಿವಿ ಮೂಗ ಏನು ಬಾಯದವಲ್ಲ, ಇವು ಕುದುರೆಗಳು, ಪಂಚೆ ಕುದುರೆಗಳು. ಈ ಆಧಾರವನ್ನ ತೆಗೆದುಕೊಂಡು, ಈ ರಥವನ್ನ ಬ್ರಹ್ಮಾರ ರಥವನ್ನ ಶರೀರವನ್ನ ಆಧಾರ ತೆಗೆದುಕೊಂಡು ಭಗವಂತ ನಮ್ಮ ಗೀತಾ ಉಪದೇಶವನ್ನ ಮಾಡಕತ್ತಾರ. ಈ ಸತ್ಯ ಗೀತಾ ಜ್ಞಾನವನ್ನು ಯಾರು ಕೇಳ್ತಾರೆ ಅವರೆಲ್ಲರೂ ಯಾರೇ ಅರ್ಜುನರು. ನಾವೆಲ್ಲ ಯಾರ್ರಿ ಅರ್ಜುನರು. ಇಂತ ಸತ್ಯ ಗೀತಾ ಜ್ಞಾನವನ್ನ ಪಡ್ಕೊಂಡು ಏನಾಗ್ಬೇಕ್ರಿ, ಅರ್ಜುನ ಆಗ್ಬೇಕು, ವಿನಃ ಕುಂಭಕರ್ಣ ಆಗ್ಬಾರ್ದು. ಅದಕ್ಕಾಗಿ ನಾವು ಮೊದಲು ವಿಕಾರಗಳ ಮೇಲೆ ನಾವು ವಿಜಯ ಹೊಂದಿದ್ರೆ ಪರಮಾತ್ಮ ನಮ್ಮ ಕಲಿಸ್ಕೊಡ್ತಾನ. ಮನುಷ್ಯರ ಜೊತೆ ಯುದ್ಧ ಇಲ್ಲ ನಮ್ದು, ಈ ವಿಕಾರಗಳ ಮೇಲೆ ವಿಜಯ ಹೊಂದಿದಂತೆ ಪರಮಾತ್ಮನ ಜ್ಞಾನೋಪದೇಶವನ್ನ ಮಾಡ್ತಾರೆ. ಮತ್ ನಾವು ಕೇಳ್ತೀವಿ, ಪಾಂಡವರು ಕೌರವರು ಇದ್ರು, ಪಾಂಡವರು ಕೌರವರು ಇದ್ರು, ಪಾಂಡವರ ಕತೆ ಕೇಳಿದ್ರೆ ಒಂದೊಂದ್ಸಲ ಮನಸ್ಸಿಗೆ ಎಷ್ಟು ಫೀಲ್ ಆಗ್ತಾವ ಅವ್ರದ್ದು ಕತೆ ಕೇಳಿದ್ರೆ. ಪಾಂಡವ್ರು ಯಾವಾಗಿದ್ರು, ಕೌರವ್ರು ಯಾವಾಗಿದ್ರು, ಯೌವನರು ಯಾವಾಗಿದ್ರು, ಯಾವಾಗೋ ಒಂದು ಸಮಯದಲ್ಲಿ ಇರ್ಲಿಲ್ಲ. ವಾಸ್ತವಿಕ ಪಾಂಡವರು ಇಲ್ಲೇ ಇದಾರ, ಕೌರವರು ಇಲ್ಲೇ ಇದಾರ, ಯೌವನರು ಇಲ್ಲೇ ಇದಾರ, ಯಾದವರು ಇಲ್ಲೇ ಇದಾರ. ಪಾಂಡವರಂದ್ರೆ ಪವಿತ್ರರು, ನೀತಿವಂತರು, ಬುದ್ಧಿವಂತರು, ಚಾರಿತ್ರವಂತರು. ಕೌರವ್ರಂತಂದ್ರೆ ನಾವು ಹೆಸರು ಕೇಳ್ತೀವಿ, ಪ್ರತಿಯೊಂದು ಹೆಸರು ಏನ್ರಿ, ದೂ 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 ದೂ, ದುಶಾಸನ, ದುರ್ಯೋಧನ, ದುಶೀಲೆ, ದುರ್ದುಮ್ನ, ದೂ 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 ದೂ, ದುರ್ಯೋಧನ, ದುರ್ಯೋಧನ ಅಂತ. ಕೌರವ್ರ ಹೆಸರ ಜಗತ್ತಿನಾಗ ಯಾರು ಇಟ್ಟಿಲ್ರಿ, ಬಾಯಿಗಳು ಇಟ್ಟಿಲ್ಲ. ನೀವು ಯಾರು ಪಾಂಡವರ ಹೆಸರು ಇಟ್ಟಾರ, ಭೀಮ, ಸಹದೇವ, ನಕುಲ, ಅರ್ಜುನ, ಧರ್ಮರಾಜ ಅಂತ ಏನ್ ಮಾಡ್ಯಾರ ಹೆಸರು ಇಟ್ಟಾರ. ಅಂದ್ರೆ ಪಾಂಡವರಂದ್ರೆ ನೀತಿವಂತರು, ಯಾರು ಪರಮಾತ್ಮ ಜೊತೆ ಪ್ರೀತಿ ಇಡ್ತಾರೆ ಅವರೇ ಯಾರೇ ಪಾಂಡವರು. ಪಾಂಡವರ ಎಷ್ಟು ಜನ ತೋರಿಸಿದ್ರಿ ಹೇಳ್ರಿ? ಪಾಂಡವರ ಜೊತೆ ಯಾರಿದ್ರು ಸಾಕ್ಷಾತ್ ಭಗವಾನ್ ವಿಜಯ ಯಾರ್ದಾಯ್ತ್ರಿ ಕೊನೆಗೆ? 18 ಅಕ್ಷಯಿನಿ ಸೈನ್ಯ ಇದ್ದರು ಕೂಡ ಅವ್ರದ್ದು ವಿನ್ ಆಗಲಿಲ್ಲ, ಅಧರ್ಮದ ಹಾದಿ ಹಿಡಿದಿತ್ತು. 5 ಜನ ಪಾಂಡವರಿದ್ರು ಧರ್ಮದ ಹಾದಿ ಹಿಡಿದಿದ್ರು, ಅದೇನಾಯ್ತ್ರಿ ವಿಜಯ. ಅಂದ್ರೆ ಪಾಂಡವರಂದ್ರೆ 5 ಮನೆ ಅಲ್ಲ, 5 ಕೈ ಬೆರಳ ಮೇಲೆ ಎಣಿಸುವಷ್ಟು. ಪರಮಾತ್ಮ ತಿಳ್ಕೊಳ್ಳೋರು ಮಾಡೋರು ಎಷ್ಟು ಜನ ರೀ, ಕೈ ಬೆರಳಿನ ಮೇಲೆ. ಈಗ ನೋಡ ಆದ್ಮೇಲ ಇಷ್ಟು ದೊಡ್ಡದೈತೆ, 40,000-50,000 ಜನಸಂಖ್ಯೆ ಇದ್ರು ಭಗವಂತ ನನಗೆ ಬಹಳ ಜನ ಬರ್ತಾರಂದ್ರೆ ಎಷ್ಟು ಜನ ರೀ, ಕೈ ಬೆರಳಿನ ಮೇಲೆ ಎಣಿಸೋರು. ಅಂದ್ರೆ ಭಗವಂತನನ್ನ ಯಾರು ತಿಳ್ಕೊಳ್ತಾರ, ಭಗವಂತನ ಜೊತೆ ಪ್ರೀತಿ ಬುದ್ಧಿ ಯಾರು ಇಡ್ತಾರ, ಅವರೇ ಪಾಂಡವರು. ಅದಕ್ಕೆ ಭೀಮ, ಸಹದೇವ, ನಕುಲ, ನಕುಲ ಅಂದ್ರೆ ಯಾವ ಜಾತಿ ಮತ ಭೇದ ಭಾವ ಇಲ್ಲ,
ನಾವು ಕೇಳಿವೆನ್ರಿ ಯಾರ ಬಂದ ನಿಮ್ ಯಾವ ಕುಲಾರಿ ನಿಮ್ ಯಾವ ಜಾತಿ ಅಂತ ಕೇಳಿವೆ ನಾವು ಇಲ್ಲಿ ಏನು ಜಾತಿ ಬೇರೆ ಸಹಯೋ ಏನು ಸಹದೇವ 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 ಅಂದ್ರೆ ಯಾರು ಭಗವಂತನ ಕಾರ್ಯದಲ್ಲಿ ಸಹಯೋಗ ಯಾರು ಕೊಡ್ತಾರೆ ಅವರೇ ಯಾರು ಸಹದೇವ ಸಹದೇವ ಭಗವಂತ ಇಷ್ಟು ತನ್ನ ಕಾರ್ಯ ಮಾಡಕತ್ತಾನ ಈ ಕಾರ್ಯದಲ್ಲಿ ನಾವು ಏನ್ ಮಾಡ್ಬೇಕು ಸಹಯೋಗ ಕೊಡ್ಬೇಕು ಅಂದಾಗ ನಾವು ಏನಾಗ್ತೀರಿ ಸಹದೇವ ಧರ್ಮರಾಜ ಧರ್ಮದಿಂದ ಯಾರು ನಡೀತಾರ ಅವರೇ ಯಾರು ಧರ್ಮವು ಧರ್ಮದಿಂದ ಯಾರು ನಡೀತಾರ ಧರ್ಮವು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ ಧರ್ಮೋ ರಕ್ಷಿತ ರಕ್ಷಿತ ಅದಕ್ಕೆ ಪವಿತ್ರತೆ ಧರ್ಮದಿಂದ ನಾವು ನಡೆದೀವಿ ಅಂದ್ರೆ ನಮ್ಮ ಸುಖ ಶಾಂತಿ ಅಂತ ವಿಜಯ ಭಾರತ ಇನ್ನು ಭೀಮ ಅಂದ್ರೆ ಶಕ್ತಿಶಾಲಿ ಯಾವಾಗ ಜ್ಞಾನವನ್ನು ನಾವು ತಿಳ್ಕೊಳ್ತೀವಿ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಂಡೇವು ಅಂದ್ರೆ ಏನೇ ಸಣ್ಣ ಮಾತು ಸಮಸ್ಯೆ ಪರಿಸ್ಥಿತಿ ಅವ ಎಂತಾವ ಇತ್ತು ಅಂದ್ರೆ ನಮ್ಮ ಜೀವನದೊಳಗ ಸಮಾವೇಶ ಮಾಡ್ಕೊಂಡು ಎದುರಿಸಾಕು ಶಕ್ತಿ ನಮಗೆ ಬರ್ತದೆ ಇನ್ನು ಲಾಸ್ಟ್ ಯಾರು ಹೇಳಿದ್ರು ಅರ್ಜುನ್ ಅರ್ಜುನ್ ಅಂದ್ರೆ ಏನು ಜ್ಞಾನದ ಅರ್ಜನೆ ಯಾರು ಮಾಡ್ತಾರ ಪ್ರತಿನಿತ್ಯ ಜ್ಞಾನವನ್ನು ಯಾರು ಕೇಳ್ತಾರೆ ಅವರೇ ಯಾರು ಅರ್ಜುನ ಅದಕ್ಕೆ ನಾವು ಅರ್ಜುನ ಆಗಬೇಕು ಕುಂಭಕರ್ಣ ಆಗಬೇಕ್ರಿ ಇಲ್ಲಿ ಬಿಟ್ರೆ ಸಾಕಿ ಏಳು ದಿವಸ ಬಂದಿರಿ ಏನ್ ಬಿಟ್ಟು ಬಿಟ್ರೆ ಅರ್ಜುನ ಆಗಬೇಕು ಕುಂಭಕರ್ಣ ಆಗತ್ರಿ ನೋಡ್ತೇವ್ರ ಅರ್ಜುನ ಅರ್ಜುನ ಪ್ರತಿನಿತ್ಯ ಜ್ಞಾನವನ್ನ ಅರ್ಜನೆ ಮಾಡ್ಲೇಬೇಕು ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೀವಿ ಪ್ರತಿನಿತ್ಯ ಊಟ ಮಾಡ್ತೀವಿ ಇದು ಎಷ್ಟು ದಿವಸ ಲೆಕ್ಕ ಹಾಕಿವೇನ್ರಿ ಪ್ರತಿನಿತ್ಯ ಮಾಡ್ತೀವಿ ನಾವು ಪ್ರತಿನಿತ್ಯ ಪರಮಾತ್ಮ ಜ್ಞಾನ ಅಂತ ಕೇಳಲೇಬೇಕು ಅರ್ಜುನ ಓಟೇಸು ಅರ್ಜುನ ಯಾರು ಬರ್ಲಿ ಬೀಳ್ಲಿ ಯಾರು ಮಾಡ್ಲಿ ಬೀಳ್ಲಿ ನಾ ಮಾಡ್ಬೇಕು ನಾ ಹೋಗ್ಬೇಕು ನಾ ಹೋಗ್ಬೇಕು ಈ ಊಟ ಮಾಡ್ಬೇಕಾದ್ರೆ ನೀವು ಬಂದಾಗ ನಾ ಊಟ ಮಾಡ್ತೀನಿ ಅಂತೇನ್ರಿ ನೀವು ಮಾಡೋ ಸಕರ್ಗಳು ಒಂದ್ ಮಾತು ಕರಿತೀವಿ ನಾವು ಬರ್ತದೇ ಇಲ್ಲ ಅಂತ ಹೇಳ್ತೀವಿ ಬರ್ಲಿಲ್ಲ ಅಂದ್ರೆ ನೀವು ಮಾಡೋ ಸಕರ್ಗಳು ನಾನು ಮಾಟ ಸಾಗದ ನಾವು ಊಟ ಮಾಡ್ತೇವೆ ಅಂತೀವಿ ಅದರಂತೆ ನಾವ್ ಯಾವ ಹಾನಿ ಕಾಯ್ಬಾರ್ದು ಅವ್ರು ಬರ್ಲಿಲ್ರಿ ಇವ್ರು ಬರ್ಲಿಲ್ರಿ ಯಾರನ್ನು ಕಾಯ್ಬಾರ್ದು ಯಾರಿಗೋಸ್ಕರ ನಾವು ಕಾಯ್ಬಾರ್ದು ಗಡಿಯಾರ ಮುಳ್ಳು ಯಾರಿಗೆ ಕಾಯ್ದಿಲ್ಲ ಸಮುದ್ರದ ಅಲೆಗಳು ಯಾರಿಗೆ ಕಾಯ್ದಿಲ್ಲ ಕಾಯ್ತವೇನ್ರಿ ಮತ್ ನಾವ್ ಯಾರಿಗೆ ಕಾಯ್ಬೇಕು ಭಗವಂತ ಬಂದಾನ ಅವ್ನ ಧ್ಯಾನ ಪಡ್ಕೋಬೇಕು ಅವ್ನ ಧ್ಯಾನ ಮಾಡ್ಬೇಕು ಅವ್ನ ಶಕ್ತಿ ಶಿಕ್ಷಣ ಪಡ್ಕೋಬೇಕು ಅವ್ನ ಆಶೀರ್ವಾದ ಪಡ್ಕೋಬೇಕು ಅವ್ನ ಆಶೀರ್ವಾದಕ್ಕೆ ನಾವ್ ಏನಾಗತ್ರಿ ಪಾತ್ರಧಾರಿ ಅಂದಾಗ ಅವರೇ ಅರ್ಜುನ್ ಕೋಟೇಶೋ ಅರ್ಜುನ್ ಅದಕ್ಕೆ ನಾವು ಮೊದಲು ಯಾರು ಹೇಳಿದ್ ಯಾರು ಮಾಡ್ತಾರ ಅವರೇ ಯಾರೇ ಅರ್ಜುನ್ ಅರ್ಜುನ್ ಅದಕ್ಕೆ ನಾವೇನಾಗ್ಬೇಕ್ರಿ ಅರ್ಜುನ್ ಸರಳ ಹೃದಯ ಉಳ್ಳವನು ಯಾವುದು ಅದೇ ಅರ್ಜುನ್ ಇನ್ನು ಮತ್ತೆ ಶಾಸ್ತ್ರಗಳು ಹೇಳಿದ್ರು ಯಾದವರು ತಮ್ಮ ಕುಲವನ್ನ ನಾಶ ಮಾಡ್ಕೊಂಡ್ರು ತಮ್ಮ ಹೊಟ್ಟೆಯ ರೂಪಿ ವನಿಕೆಯನ್ನು ತೆಗೆದು ತಮ್ಮ ಕುಲನ ನಾಶ ಮಾಡ್ಕೊಂಡ್ರು ಯಾದವರಂದ್ರೆ ಯುರೋಪಿನ ವಾಸಿಗಳು ಬುದ್ಧಿ ರೂಪಿ ಹೊಟ್ಟೆ ಅನೇಕ ಬಾಂಬ್ಸ್ ಮಿಸೈಲ್ಸ್ ರಿಸರ್ಚ್ ಮಾಡಿದ್ರು ಅವ್ರು ಹೆಂಗ್ ಕಂಡು ವನಿಕೆ ಕಂಡಂಗ್ ಕಂಡ್ರಿ ಬಾಂಬ್ಸ್ ಮಿಸೈಲ್ಸ್ ಅವ್ರು ತಮ್ಮ ಕುಲನ ನಾಶ ಮಾಡ್ತಾರೆ ಇಡೀ ಜಗತ್ ಏನ್ ಮಾಡ್ತಾರ ಎಲ್ಲರೂ ಇಲ್ಲೇ ಅದ ಇನ್ ಯೌವನರು ಅಂದ್ರೆ ಹಾರಿ ಹೋಗಿ ಜಗಳ ಹಾಕಿ ನನ್ನ ಪದರಿಗ ನಾವು ಮಾಡಿರ್ತೀವಿ ಸುಮ್ ಸುಮ್ನೆ ಜಾಗ ತೆಗಿತಿರ್ತಾರ ಯಾರು ಇಲ್ಲಿ ಜಗಳ ಸುಮ್ ಸುಮ್ನೆ ನಮ್ಗೆ ಗೊತ್ತಿಲ್ಲ ಅದಾರಿಲ್ರಿ ಕಡೆಗೆ ಹಾಯ್ದಾರ ಜಾಗ ತೆಗಿ ಮನೆ ಐತಿ ಸುಮ್ ಸುಮ್ನ ಕಲಿಯು ಜಗತ್ ಏನೈತ್ರಿ ಈಗ ವರ್ತಮಾನ ಸಂಘರು ಯೌವನರು ಇಲ್ಲದಾರ ಈಗ ವರ್ತಮಾನ ಸಂಘರು ಯೌವನರು ಇಲ್ಲದಾರ ಯಾದವರು ಇಲ್ಲದಾರ ಕೌರವರು ಇಲ್ಲದಾರ ಪಾಂಡವರು ಇಲ್ಲದಾರ ಇನ್ನು ದುರ್ಯೋಧನ ಧನವನ್ನ ದುರುಪಯೋಗ ಯಾರು ಮಾಡ್ತಾರ ಅವರೇ ಯಾರ್ರಿ ದುರ್ಯೋಧನ ಅದಕ್ಕೆ ಮಾತು ಮಾತಿಗೆ ಅಹಂಕಾರ ತೋರಿಸ್ತಿರ್ತಾನ ಕೃಷ್ಣ ಉಪದೇಶ ಮಾಡೋ ಮಾತು ಮಾತಿಗೆ ಅಹಂಕಾರ ತೋರಿಸ್ತಿರ್ತಾನ ಮಾತು ಹೇಳ್ತಿರ್ತಾನ ಕೃಷ್ಣನಿಗೆ ಹೇಳೋದೆಲ್ಲ ಸತ್ಯದ ಆದ್ರೆ ನನ್ನ ಕೈಲಿ ನಡೆಯಕ ಈಗ ಅನೇಕ ಅಂತಿರ್ತಾರೆ ಇಲ್ಲಿ ನೀವು ಓಂ ಶಾಂತಿ ಧ್ಯಾನ ಮಾಡಿಸ್ತದ ನಮ್ಮ ಕೈಲಿ ನಡೆಯಕ ಆಗೋದಿಲ್ಲ ಕೌರವರಾಗಬೇಕು ಪಾಂಡವರಾಗಬೇಕು ನಾವು ಪಾಂಡವರಾಗ ಓಂ ಶಾಂತಿ ಧ್ಯಾನ ಬರೀ ಭಾರಿ ಅಂದ್ರೆ ಯಾವ್ದು ನಡೆಯಕ ಆಗೋದಿಲ್ಲ ದುರ್ಯೋಧನ ಆಗಬಾರ್ದು ನಾವು ದುಶಾಸನ ಆಗಬಾರ್ದು ನಾವು ಪಾಂಡವರಾಗಬೇಕು ಪ್ರತಿಯೊಂದು ಹೇಳಿದ್ರೆ ಹಾಜಿ ಹಾಜಿ ಭಗವಂತನ ರಕ್ಷಣೆದೊಳಗಿರ್ಬೇಕು ನಾವು ಭಗವಂತನ ಛತ್ರಛಾಯೆದೊಳಗಿರ್ಬೇಕು ಇನ್ನು ದುಶಾಸನ ಬೇರೆದವ್ರ ಮೇಲೆ ಆಡಳಿತ ಮಾಡೋದ್ರಿ ಮನ್ಯಾಗ ಅವ್ರ ಮಕ್ಕಳ ಅವ್ರ ಮಾತು ಕೇಳೋದಿಲ್ಲ ಅವ್ರ ಪತ್ನಿನವ್ರ ಮಾತು ಕೇಳೋದಿಲ್ಲ ಬೇರೆದವ್ರ ಮೇಲೆ ಆಡಳಿತ ನಡೆಸೋದು ಅದಾರಿಲ್ಲಿ ಕಲಿ ಜಗತ್ತಿನಾಗ ಅದಾರಿಲ್ಲಿ ಸುಳ್ಳತೆ ಕರೀತಾರೆ ದುಶ್ಶಿಲೆ ಸುಶೀಲೆ ಅಂತ ಹೆಸರು ಇಟ್ಟಿರ್ತಾರ ಇಟ್ಟಿರ್ತಾರೆ ಏನ್ರಿ ದುಶ್ಶಿಲೆ ಅಂತ ಹೆಸರು ಯಾರು ಇಟ್ಟಿಲ್ರಿ ದುಶ್ಶಿಲೆ ಅಂದ್ರೆ ಯಾರು ಯಾರು ಚರಿತ್ರವನ್ನ ಪವಿತ್ರತೆಯನ್ನ ಕಳ್ಕೊಂಡು ಜೀವನ ಯಾರು ಮಾಡ್ತಾರಲ್ಲ ಅವರೇ ಯಾರು ದುಶ್ಶಿಲೆ ಅಂತ ಎರಡು ಜನ ಅದಾರೆ ಜಗತ್ತಿನ ಮೇಲೆ ಕೌರವ್ರ ಸಂಖ್ಯೆನ ಭಾಳ ಐತಿ ದುಶ್ಯಾಸನ ಅಂತ ಧೃತರಾಷ್ಟ್ರ ಅಂತವ್ರು ಬೇರೆಯವ್ರ ಸಂಪತ್ತಿ ಹಾಕೋಣ ಬೇರೆದವ್ರ ಆಸ್ತಿ ಬೇರೆದವ್ರ ಹೊಲ ಇರ್ತದೆ ಬೇರೆದವ್ರ ಮನೆ ಇರ್ತದೆ ಉತ್ತಾರ ನಾನು ಹೆಸರು ತಂದ್ರೆ ನೋಡ್ಬಿಡುದು ಅದಾವ ಇಲ್ಲಿ ಸುಳ್ಳೈತೆ ಕಾರಣ ಐತ್ರಿ ಧೃತರಾಷ್ಟ್ರ ಬೇರೆಯವರ ಸಂಪತ್ತಿಗೆ ಕೈ ಹಾಕೋಣ ಯಾರು ಅವನೇ ಧೃತರಾಷ್ಟ್ರ ಅದಕ್ಕಾಗಿ ಕೌರವರು ಎಲ್ಲೂ ಇಲ್ಲ ಪಾಂಡವರು ಎಲ್ಲೂ ಇಲ್ಲ ಎಂದೋ ಸಮಯದಾಗ ಇಲ್ಲ ವರ್ತಮಾನ ಸಮಯದಲ್ಲಿ ಪಾಂಡವರು ಅದಾರ ಕೌರವರು ಅದಾರ ಅದಕ್ಕೆ ನಾವು ಯಾವ ಲಿಸ್ಟ್ನ ಬರ್ಬೇಕು ಹೇಳ್ರಿ ಪಾಂಡವರ ಲಿಸ್ಟ್ನೇ ಪರಮಾತ್ಮ ಜೊತೆ ಪ್ರೀತಿ ಬುದ್ಧಿ ಉಳ್ಳವರು ಕೊನೆಗೂ ನಮ್ಮದೇ ವಿಜಯ ಆಗ್ತದ ಪಾಂಡವರಿಗೆ ಹರ ಕ್ಷಣ ಹರ ಗಡಿ ಎಷ್ಟು ಪರೀಕ್ಷೆ ಬರತ್ತಿದ್ವ ಬರತ್ತಿದ್ವು ಎಷ್ಟು ಪರೀಕ್ಷೆ ಬರ್ತಿದ್ವು ಆದ್ರೂ ನಮಗೆ ಭಗವಂತನ ಮೇಲೆ ವಿಶ್ವಾಸ ಇತ್ತಲ್ಲ
ಅವ್ರಿಗೆ ಕೊನೆ ಏನಾಯ್ತು ವಿಜಯ ಹಂಗ ನಮ್ಗೂ ಏನೇ ಪರೀಕ್ಷೆಗಳು ಬರ್ಲಿ ಏನೇ ಮಾಡ್ಲಿ ಅಂತ ಆದ್ರ ಸಾಕ್ಷಾತ್ ಭಗವಂತ ಇದ್ದಾನ ಕೊನೆಗೂ ವಿಜಯ ಯಾರ್ದಾಗೋದ್ರಿ ನಮ್ಗೆ ಅಚ್ಚ ಮತ್ತೆ ಮುಂದೆ ನಿಮ್ಮ ಪಾಠ ಹೇಳೋಣ ಇವತ್ತು ಬಾಬರವರ